ಪಡಿಗೆ ನಾವು ಹೋಗ್ಬಿಡ್ತೇವೆ ಬೈಗಾರದ ಹೋಗ್ತಾ. ಮುಂದೆ ನಾವು ಏನು ತಿನ್ಬೇಕಿರ್ತೀವಿ ಎಲ್ಲ ಕಳ್ಕೊಂಡ್ಬಿಟ್ವಲ್ಲ. ದುರ್ಬರ ನಗೆ ಇದು ನನಗೆ
ನಮ್ಮ ಸರ್ವನಾಶಕ್ಕೆ ವಿಜಯ ಚಂದ್ರವಾದಿಯಾಗಿ ನಗರವಾಸಿಗಳೆಲ್ಲರೂ ಮೊಳಗಿಸುವ ರಣ ಕಹಳೆಯ ಸಂಚಿನ ಶಬ್ದ ತಟ್ಟಲಿಲ್ಲವೇ ಅಟ್ಟಹಾಸದಿ ನಗುವ ನಿನಗೆ ಶಾಂತನಾಗು ನಾಗರಾಜ್ ಶಾಂತನಾಗು ಅವಸರದಿಂದ ಆಶೀರ್ ಫಲವನ್ನು ಕೊಯ್ದರೆ ಹಸುಗಾಯಿಯನ್ನೇ ತಿನ್ನಬೇಕಾದಿತು ನೂರು ಕುರಿಗಳು ಸೇರಿದ ಮಾತ್ರಕ್ಕೆ ಹುಲಿಯು ಸರ್ವನಾಶವಾಗಬಹುದೇ ಇಂದು ರಾತ್ರಿಯ ಸಮಯದಲ್ಲಿ ಆ ಚಂದ್ರವಿನ ಮನೆಯ ಸಹಿತ ಸಜೀವದಾನವಾಗುವ ಷಟ್ಯಂತ್ರ ಈ ಚಂದ್ರನಿಗೆ ರಚಿಸಿರುವಾಗ ನಿಮ್ಮ ಮನೆಯ ಮೆಟ್ಟಿಲನ್ನತ್ತು ದಂಡ ಹುಟ್ಟುವುದಿಲ್ಲ ಈ ನರ ಚಾಣಕ್ಯ ಕ್ಷಣ ಕ್ಷಣಕ್ಕೂ ನನ್ನ ಪ್ರಾಣವನ್ನು ಉಳಿಸಲು ದಾರಿ ತೋರಿದ ನೀನೇ ನನಗೆ ಇಂದಿನಿಂದ ನಿಜವಾದ ಮಿತ್ರ ಚಾಣಕ್ಯ ಶಟ್ಟರೇಕು ಬಳಸಿದ ಮಡಿಕೆಯನ್ನು ಹೊತ್ತುಕೊಂಡು ಬರುತ್ತಿದ್ದಾರಲ್ಲ ಈ ಕಡೆ ಬಹುಶಃ ಬಳಸಿದ ಮಡಿಕೆಯ ಬೆಲೆಯನ್ನು ಕೇಳಲು ಬಂದಿರಬಹುದು ಅಲ್ಲವೇ ಶೆಟ್ರೆ ಇಲ್ಲ ಮಡಿಕೆಯ ಬೆಲೆಯನ್ನು ಕೇಳಲು ಬಂದಿಲ್ಲ ನಾನು ಬಳಸಿದವನ ಮನೆಗೆ ಒಪ್ಪಿಸಲು ಬಂದಿದ್ದೇನೆ ವಂದಿಸಬೇಕಾದ ಆ ಬ್ರಹ್ಮನೇ ಒಂದು ತಪ್ಪಿಸಿದ ಮೇಲೆ ತಾವು ಕೂಡ ಒಬ್ಬ ವ್ಯಾಪಾರಸ್ಥರು ತಮ್ಮಲ್ಲಿ ಬರುವ ಗಿರಾಕಿಗಳಿಗೆ ತಮ್ಮ ವಸ್ತುವಿನ ಬೆಲೆ ಹಾಗೂ ತಾಳಿಕೆಯ ಬೆಲೆಯನ್ನು ಕಟ್ಟಿರುತ್ತೀರಿ ಆದರೆ ಈ ಮಳಿಗೆಯ ವಿಷಯದಲ್ಲಿ ತಾವು ತಮ್ಮ ಕರಾರುಗಳನ್ನೇ ಮಾಡ್ತೀರಿ ಗಿರಾಕಿ ಕೂಡ ಕಥವನ್ನು ಬಂದಿಲ್ಲ ಚಾಣಕ್ಯ ಕದ್ದು ಬಳಸಿದವನ ಮನೆಗೆ ಒಪ್ಪಿಸಲು ಬಂದಿದ್ದೇನೆ ಮಡಿಕೆಯನ್ನು ಜೋಪಾನವಾಗಿ ಕಾಯುವುದು ಕೂಡ ಮುಖ್ಯವಾದ ಕೆಲಸಗಳಲ್ಲಿ ಒಂದು ಅದು ನಮಗೆ ಗೊತ್ತು ಹತ್ತು ಬಯಸಲು ಹತ್ತು ಜೇಲಿಗೆ ಓಡಿಸುವುದು ಗೊತ್ತು ಕದ್ದಿದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಏನಾದರೂ ಅಥವಾ ಎವಿಡೆನ್ಸ್ ಕದ್ದಿದ್ದಾನೆ ಎಂಬುದಕ್ಕೆ ಸಾಕ್ಷಿ ನನ್ನ ತಂಗಿ 3 ತಿಂಗಳ ಗರ್ಭಿಣಿ ಸಿಕ್ಕ ಸಿಕ್ಕವರೊಡನೆ ಚಕ್ಕಂದ ಮದುವೆಗೆ ಮುಂಚೆ ಸಿಕ್ಕ ಸಿಕ್ಕವರೊಡನೆ ಚಕ್ಕಂದ ಮಾಡಿದ ಈ ಹಾದರದ ಪಿಂಡಕ್ಕೆ ಈ ಹಾದರದ ಪಿಂಡದ ಹಕ್ಕಿಯನ್ನು ನನ್ನ ಪಕ್ಕದಲ್ಲಿ ಕೂರಿಸಿಕೊಳ್ಳಲು ನಾನೇನು ಮತಿಹೀನನಲ್ಲ ಮೇಲಾಗಿ ಇವಳು ಮೊದಲು ಆ ಚಂದ್ರನ ಪ್ರೇಯಸಿ ಅವನೇ ಈ ಗರ್ಭಕ್ಕೆ ಕಾರಣಕರ್ತ ನೋಡಿ ಕೇಳಲಾರಿ ಇಂಥ ಶಬ್ದಗಳನ್ನ ನೀ ಅಂದುಕೊಂಡಂತೆ ಚಂದ್ರು ಈಗ ನನ್ನ ಪ್ರೇಮಿಯಲ್ಲ ಇಂದಿನ ಮೋಸಕ್ಕೆ ಬಲಿಯಾಗಿ ನನ್ನ ಕೈಯಿಂದ ರಾಖಿಯನ್ನು ಕಟ್ಟಿಸಿಕೊಂಡಿರೋ ನನ್ನ ಒಡ ಹುಟ್ಟಿದ ಅಣ್ಣನವನು ದಿನಕ್ಕೊಂದು ಮಣ್ಣ ಬದಲಾಯಿಸುವ ಹೋತಿ ಕಾಡದಂತಿರುವ ಆ ಚಂದ್ರ ಯಾರ ಪಿಂಡಕ್ಕೆ ತಂದೆಯಾಗಬಹುದು ಪ್ರಯತ್ನಿಸಿ ನೋಡಿ ನೋಡಿ ನಾಗರಾಜ್ ನನ್ನ ತಂಗಿ ಅಂತ ಮಾಡಲ್ಲ ನಿಮ್ಮ ಪ್ರೇಮಕ್ಕೆ ಕದ್ದು ಬಿಡ್ತಾ ಮುಗ್ದೆ ದಯವಿಟ್ಟು ನನ್ನ ತಂಗಿಯನ್ನು ನಿರಾಕರಿಸ ಬೇಡ ದಯಾಹೀನ ಕಟುಕರಿಗೆ ಕುರಿಯ ಪ್ರಾರ್ಥನೆ ಎಂದು ರುಚಿಸಿತು ಅಲ್ಲಲ್ಲ ಕಲಿತವಳು ಚಾಣಕ್ಯ ಏಕೆ ಈ ತರ ಹಿಂಗವಾಗಿ ನಗುತ್ತೀರಿ ಈ ಕೆಟ್ಟವಳನ್ನು ಕರೆದುಕೊಂಡು ನಾವು ಜೀವಿಸೋದಾದರೂ ಹೇಗೆ ಶೆಟ್ರೆ ಎರಡೇ ಎರಡು ಕಾಲಿನ ಬಂಗಾರದ ಜಿಂಕೆಯನ್ನು ಬಗಲಲ್ಲಿಟ್ಟುಕೊಂಡು ಅದೇ ಜೀವಿಸಬೇಕು
ರಾಕ್ಷಸರೇ, ನಿಮ್ಮದೊಂದು ಹೃದಯವೇ, ನಿಮ್ಮದೊಂದು ಮೋಸದ ಕುಂಟ. ಹಾಗೋ ವಿಷಯ ಚಾಣಕ್ಯ, ಚಾಟಿಯನ್ನು ಕೊಡು ಎಂದಿರಾ? ನೀವಿವಳ ಚರ್ಮವನ್ನು ಸುನೀರಿ, ನಾನಿವನ ರಕ್ತವನ್ನು ಕುಡಿಯುತ್ತೇನೆ. ಬೆಂಕಿಯ ಬರೆಗಳ ತರಹ ಈ ಚಾಟಿಯ ಹೇಟು ಈ ಮೂಡರ ಮೈ ಮೇಲೆ ಬಾಸುಂಡೆ ಮೂಡಿದಾಗಲೇ ಮಂಕು ಕವಿಯುವುದು. ಎಂಬ ಬೆಂಕಿಯನ್ನು ಅಂಗೈಯಲ್ಲಿಟ್ಟುಕೊಂಡು ಅತ್ಯಾಚಾರದ ಆಟವಾಡಿದ ಅದು ಸುಳದ ಬಿಟ್ಟಿದೆ. ಏ ಆಧಾರದ ಅದ್ದೆ, ನಿಲ್ಲಿಸು ನಿನ್ನ ಕ್ರೂರ ಕಾರ್ಯವನ್ನು. ಚಂದ್ರ ಬೆಂಕಿಯನ್ನು ಹಿಡಿದೆಪ್ಪಲು ಬಂದಿದೆ ಕಬ್ಬಿದ ಕೋಣ. ಕಾಗೆಯಂತೆ ಅರಸದೆ ನಾಯಿಯಂತೆ ಬೊಗಳು ಇಲ್ಲಿಗೆ ಬಂದದ್ದೇ ಕಂದು. ಬೇಟೆ ಇದ್ದಲ್ಲಿಗೆ ಬೇಟೆಗಾರ ಬರಲೇಬೇಕಲ್ಲವೇ? ಬೇಟೆ ಸಾಮಾನ್ಯವಾದ ಮೃಗವಲ್ಲ, ಹುಲಿ ಹುಲಿ ಶತ್ರು ಇವನು. ಅಲ್ಲಿವನ ಅಗತ್ಯ ತಂದುಕೊಳ್ಳಬೇಡ, ಅದರಲ್ಲಿ ನಿಮ್ಮ ಸರಿಯತ್ತ ಮಂಕೆ. ಈ ನಿನ್ನ ಎಲ್ಲ ಅಂಬನ್ನು ಅರಿತವನು ನಾನು, ಎಲ್ಲವನ್ನು ಎದುರಿಸಲು ತಯಾರಾಗಿಯೇ ಬಂದಿದ್ದೇನೆ. ಫಲವೆತ್ತರೆ ಬಂದಿರೋಣ. ಶೇಡಿನ ಮದದ ಮತ್ತಾನೆ ಅಲ್ಲಿಯೂ ಗಲಾಟೆಯಿಂದ ಮರೆಯಾಗಿ ಈ ಬಂಗ್ಲೆಯೊಳಗಿರುವ ಸಂಪತ್ತನ್ನೆಲ್ಲ ಲಪಟಾಯಿಸಿಕೊಂಡು ಇನ್ನೊಂದೆಡೆ ಸಾಗುವುದೇ ಉತ್ತಮ. ಏ ಚಂದ್ರ, ಅಡವಿಯಲ್ಲಿ ಕೊಡಲಿ ಹಿಡಿದು ನಾಲ್ಕಾರು ಗಿಡಗಳನ್ನು ಹುರಿದ ತಕ್ಷಣ ಕ್ಷತ್ರಿಯರನ್ನುಂಡಾಡಿದ ಪರಶುರಾಮನೆಂದು ತಿಳಿದುಕೊಂಡಿಯನು. ನಿನ್ನ ಜಂಬದ ಮಾತಿಗಿಷ್ಟು ಬೆಂಕಿ ಹೆಚ್ಚು, ಅವನೇರ ಮೇಲೆ ಕೈ ಚಾತುವ ನೀನು ವೀರನು ಅಲ್ಲಲ್ಲ, ಉತ್ತರದ ಪೌರುಷ ಒಂದು ನರ ಸತ್ತ ಚಂಡ ನೀನು. ಹಾಗೂ ಹಾಗಾದರೆ ಭವಿಸು ಈ ಚಾಟಿಯ ಹೇಟನ್ನು. ಅಡ್ಡ ಬಂದಿದ್ದಕ್ಕಾಗಿ ನಿನ್ನ ಇನ್ನು ಇಂದು ನಿನ್ನ ಬ್ರಹ್ಮ ಬಂದು ತಡೆದರು ನಿನ್ನನ್ನು ಬೆಳೆದ ನನ್ನ ಆಸೆ ಪೂರ್ತಿಗೊಳಿಸುವೆ. ಸ್ತ್ರೀಯರನ್ನು ಪಾಪದ ದೃಷ್ಟಿಯಿಂದ ನೋಡಿದ್ದಕ್ಕಾಗಿ ಇದು ಒಲುಮೆಯ ಸೋದರನನ್ನು ಕೆಣಕಿದ್ದಕ್ಕಾಗಿ ನಿನ್ನೀ ದೇಹದ ರುಚಿ ತೋರಿಸವೆನೆಂದು ವಚನವಿತ್ತು ಬಂದಿರುವೆ.
ಹಣವನ್ನು ಕೊಕ್ಕು ರಣ ಹತ್ತುಗಳಿಗೆ ಉಸಿಗೊಳಿಸದೆ ನೀಡು ನಿನ್ನ ಕುತ್ತಿಗೆಯನ್ನು ಈ ಕೊಡಲಿಯಿಂದಲೇ ಕತ್ತರಿಸಿ ನಿನ್ನ ರಕ್ತದ ಅಭಿಷೇಕರನ್ನು ಅಣ್ಣನ ಆತ್ಮಕ್ಕೆ ಪೂಜಿಸಿ ಅವನ ಆತ್ಮಕ್ಕೆ ಶಾಂತಿ ದೊರಕಿಸುವೆ. ಕೋಣವನ್ನು ಮಾರಿಗೆ ಬಲಿ ಕೊಡುವಾಗ ಅದಾವ ತಂಗಿ ತಡೆ ಎಂದು ಪೂಜಿಸು. ಇದು ಪ್ರವಾಹಕ್ಕೆ ಸಿಕ್ಕು ಮುಳುಗ್ತಾ ಇರೋ ಅಪ್ಪಲ ಇವರೊಳಕ್ ಹೋಗೋಣ. ಮಂಜುಳಿ, ಪ್ರವಾಹದೆಲ್ಲರೂ ಈಜಿ ಕಾಪಾಡುವ ಶಕ್ತಿ ಈ ನಿನ್ನ ಅಣ್ಣನಿರುವಾಗ ಅದು ಏಕೆ ತಂಗಿ ಹೆದರುವುದು? ಅಡಿಗಡೆಗೆ ತಂಗಿ ಅಂತ ನುಡಿಯುವ ನೀನು ನಿಜಕ್ಕೂ ನನ್ನ ಅಣ್ಣನೇ ಆಗಿದ್ರೆ ಈ ನನ್ನ ಬಾಳ ದೀಪವನ್ನು ಹಚ್ಚುವುದಕ್ಕೆ ನನಗೆ ಮಾತು ಕೊಡೋಣ. ಬಾಳ ದೀಪವನ್ನು ಹಚ್ಚಲು ಮಾತೇಕಮ್ಮ, ನನ್ನ ಪ್ರಾಣವನ್ನೇ ಕೊಡ್ತೀನಿ. ಹೇಳು ಅದೇನೆಂದು ನಿಸ್ಸಂಕೋಚವಾಗಿ ಹೇಳಮ್ಮ. ಅಣ್ಣ, ಈ ನಿನ್ನ ನಿರ್ಭಾಗ್ಯ ಸಹೋದರಿ ಈಗ ಮೋಸಕ್ಕೆ ಬಲಿಯಾಗಿ 3 ತಿಂಗಳ ಗರ್ಭವನ್ನ ಹೊತ್ತು ನಿಂತಿದ್ದಾಳೆ. ಯಾರಮ್ಮ ಚಾಂಡಾಲ? ಚಾಂಡಾಲಾದ್ರೂ ಸರಿ, ಚೌರನಾದ್ರೂ ಸರಿ, ಅವನೇ ಗರ್ಭಕ್ಕೆ ಒಡೆಯಲ್ವೇ? ಅವನ ಜೊತೆ ಬಾಳು ಸಾಗಿಸಿದಾಗ್ಲೇ ಈ ನನ್ನ ಗರ್ತಿ ತತ್ವಕ್ಕೆ ಮೆರುಗೆ ಬರುವುದಲ್ವೇ? ನಿಜ, ನಿನ್ನ ಮಾತು ಅಕ್ಷರಶಃ ಸತ್ಯ. ಹಾಗಾದ್ರೆ ಈ ನನ್ನ ಗರ್ಭಕ್ಕೆ ಕಾರಣವಾಗಿರೋ ಈ ನಾಗರಾಜನಿಗೆ ನೀನೀಗ ಜೀವದಾನ ಮಾಡಬೇಕು. ಜೀವದಾನಕ್ಕೆ ಅನರ್ಹ ನೀವನು. ತನ್ನ ಕಾಮದಾಸಿಗಾಗಿ ತನ್ನ ಒಡ ಹುಟ್ಟಿದ ಸೋದರನನ್ನೇ ಹೊರ ಹಾಕಿದ ಈ ಕದಿಮನಿಗೆ ಜೀವದಾನ. ನನ್ನ ರಘುವಣ್ಣನನ್ನು ಕೊಂದ ಈ ಕದಿಮನಿಗೆ ಜೀವದಾನ, ಅಸಾಧ್ಯವಾದ ದಾನ. ಅಂದು ಅಂದು ನೀ ನನಗೆ ಕೊಟ್ಟ ಮಾತು ಕೆಲವು ಸುಳ್ಳಾಯ್ತೆ. ತಂಗಿ ನೀನೇ ಎಂದು ನನ್ನ ಕೈಯಿಂದ ರಾಖಿಯನ್ನ ಕಟ್ಟಿಸಿಕೊಂಡು ನನ್ನ ಕಣ್ಣಿಗೆ ಕುಂಕುಮವನ್ನು ಹಚ್ಚಿದ್ದು ಕೆಲವು ನಾಟಕವೇ. ಒಂದು ವೇಳೆ ನನಗೆ ಬಂದಂತ ಸ್ಥಿತಿ ನಿನ್ನ ತಂಗಿ ಕಮಲಿಗೆ ಬಂದಿದ್ದರೆ ಅವಳಿಗೂ ಕೂಡ ವಿಧವೆಯ ಪಟ್ಟವನ್ನು ಕಟ್ತಾ ಇದೆಯಾ? ಹೇಳಣ್ಣ, ಹೇಳು. ಎಂಥ ಮಾತುಗಳನ್ನು ಆಡುತ್ತೀಯ ಅಂತ? ಚಂದ್ರವೇ ಭಾಷೆ ಸೂರ್ಯ ಚಂದ್ರ ಇಳುವರಿಗೂ ತಪ್ಪು. ಒಂದು ನೀನು ರಾಖಿ ಕಟ್ಟಿದ್ರಿಂದ ನಿನ್ನ ಅಂದು ನಿನ್ನ ಹಣೆಗೆ ಕುಂಕುಮ ಹಚ್ಚಿದ ಈ ಕೈಯಿಂದ ಕುಂಕುಮ ಅಳಿಸಿ ಹಾಕುವನಿ. ಒಂದು ಭಾಷೆ ಕೊಟ್ಟಿದ್ದಿನಿಂದ ನಾನು ನಿನ್ನ ತಾಯಿಯ ಮಗನಾಗಿದ್ದೆ. ರಾಖಿ ಕಟ್ಟಿದ್ದಿನಿಂದ ನಿನ್ನ ರಕ್ಷಣೆ ಭಾರ ನನ್ನ ಬೇರೆ. ತಂಗಿಯಾದವಳಿಗೆ ಅಣ್ಣನ ಮೇಲೆ ಹಿಡಿದಲ್ಲವೇ ಈ ನಿನ್ನ ನನ್ನ ಸೇಡಿಗಿಂತ ನಿನ್ನ ಪ್ರೀತಿಯೇ ಮುಖ್ಯ. ನಿನ್ನಿಂದಾಗಿ ಇವನಿಗೆ ದೇವದಾನವನ್ನು ಮಾಡಿದ್ದೇನೆ. ಹೇಳುವ ಪಾಪಿ, ಇನ್ನು ನೀನು ನಿನ್ನ ತಮ್ಮನೊಡೆ ನಿನ್ನ ಮತ್ತೊಮ್ಮೆ ಹುಟ್ಟಿ ಬಂದಿನ ತಿಳಿದು ಈ ಧರ್ಮ ದೇವತೆಯನ್ನು ಕೈ ಹಿಡಿದು ಜೀವನ ಸಾಗಿಸು. ಇಲ್ಲದಿದ್ದರೆ ಒಂದೇನಾರ ಬಾಲ ಬಿಚ್ಚಿದೆಯೋ ನಾನು ಮಾತಾಡೋದು ನನ್ನ ಕೊಡಲಿ ಮಾತಾಡುತ್ತ ಕೊಡಲಿ. ಹೇಳಿ ನಾಗರಾಜ್, ಈಗಲಾದ್ರೂ ನಿಮ್ಮ ಮನದಲ್ಲಿರೋ ಈ ಸೇಡು ಸಿಟ್ಟು ಅನ್ನೋ ಈ ಮಾತನ್ನ ತೆಗೆದು ಹಾಕ್ತಿರೋ ಅಥವಾ ಈಗಲೇ ನಾನು ಶಿವನ ಸನ್ನಿಧಾನವನ್ನ ಸೇರಲು? ಹೇಳಿ ನಾಗರಾಜ್. ನೋಡಿ ನಾಗರಾಜ್, ನನ್ನ ತಂಗಿ ಪುಟ ಕೆಟ್ಟ ಬಂಗಾರದಂತೆ ಒಳ್ಳೆಯವರು, ಈಗಲಾದರೂ ನಿಮಗೆ ಅರಿವಾಗಿರಬೇಕು. ಚಾಣಕ್ಯ ಹಳ್ಳಿಗೆ ಹೊರಟಿರುವೆ. ಅಡಗಿನಲ್ಲಿ ಕೂಡುವುದು ಅತಿವೇಗಿದನು. ಕಾರಣ ಮುಳುಗುತ್ತಿರುವ ಅಡಗನ್ನು ಬಿಟ್ಟು ಬೇರೆ ಅಡಗಿಗೆ ಹೊರಟಿರುವೆ. ಮುಳುಗುತ್ತಿರುವ ಅಡಗಿನಲ್ಲಿ ಸಂಪತ್ತನ್ನೇಕೆ ಬಿಡಬೇಕೆಂದು ಈ ಬ್ಯಾಗಿನಲ್ಲಿಟ್ಟಿರುವೆ. ನಾವು ಕೇಳಿದ ಎರಡು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾಯಿತು. ಎಲ್ಲ ಮೂರ್ಖ, ಕೆಲಸವಿಲ್ಲದವನೆಂದು ಕೆಲಸ ಕೊಟ್ಟಿದ್ದಕ್ಕೆ
ನಂಬಿಕೆಯ ದ್ರೋಹ ಬಗ್ಗೆ ಆ ಮೂರ್ಖ ನಾಗರಾಜ್ ಶರ್ಪದ ಎಡೆಗೆ ಎಷ್ಟೇ ಹಾಲು ಇದ್ದರೆ ಕಕ್ಕದೆ ಇನ್ನೇನು ಕಕ್ಕುವುದಿಲ್ಲ ನಾಗರಾಜ್ ನೀನೀಗ ಮುಳ್ಳಿನ ಆಶಿಗೆ ಅದರ ಮೇಲೆ ಕುಳಿತುಕೊಂಡು ಒಂದರಿ ತಂದು ಕೊಳ್ಳಲಿ ಚಾಣಕ್ಯ ನೆಚ್ಚಿದವನೆಂದು ನಂಬಿಕೊಂಡು ಓಡತಿವಿದೆಯಾ ಮೂರ್ಖ ಇದೆಲ್ಲವನ್ನು ಬಿಟ್ಟು ಮರ್ಯಾದೆಯಾಗಿ ನನ್ನ ಸಂಪತ್ತನ್ನು ಹೊರಗಿಟ್ಟು ಹೊರಟು ಹೋಗು ಇಲ್ಲಿಂದ ಅಜ್ಞಾತ ವಾಸ ಮುಗಿಸಿದ ಆ ಪಾಂಡವರು ಕರಾರಿನಂತೆ ರಾಜ್ಯವನ್ನೇ ಕೇಳಿದಾದ ದೊಡ್ಡದಿಂದ ದುರ್ಲೋಧನನ ಗತಿ ಆಗುವುದು ನಿನಗೆ ಈ ಕಲಿಯುಗದ ಚಾಣಕ್ಯ ಆ ದುರ್ಯೋಧನನ ಅಷ್ಟು ಮೂರ್ಖನಲ್ಲ ನೀನು ಜೀವಂತವಾಗಿದ್ದರೆ ಇಂದಿಲ್ಲ ನಾಳೆಯಾದರೂ ನನಗೆ ಆಪತ್ತು ನಿಶ್ಚಿತ ನಿನ್ನನ್ನು ಸಂಹಾರ ಮಾಡುವುದೇ ಉತ್ತಮ ಈ ಗಲಾಟೆಯಿಂದ ಹೊರಜಾರುವುದೇ ಉತ್ತಮ ಮಂಜುಳಿಯ ದಿವ್ಯ ಪ್ರೇಮದ ಬಲೆಯಲ್ಲಿ ನಿನಗೆ ನೀನೀಗ ಬದುಕಲು ಬಿಟ್ಟು ಬಿಡು ಇನ್ನು ನನ್ನ ಕೋವಿಗೆ ನಿನ್ನ ಬಲೆ ಇನ್ಮುಂದಾದ್ರೂ ಒಳ್ಳೆ ಮನುಷ್ಯರಾಗಿ ಬಾಳುವುದನ್ನ ಕಲಿರಿ ನಡೀತಾ ಇದ್ದೀನಿ ಮನೆಗೆ ಹೋಗೋಣ ಮಂಜುಳಾ ನನ್ನನ್ನು ಕ್ಷಮಿಸಿಬಿಡು ತಿಳಿಯಲಾರದೆ ಇಂಥ ತಪ್ಪುಗಳನ್ನು ಮಾಡಿಬಿಟ್ಟೆ ನೋಡಿ ನಾಗರಾಜ್ ನಿಮ್ಮನ್ನು ಕ್ಷಮಿಸುವಷ್ಟು ದೊಡ್ಡವರು ನಾವಲ್ಲ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ನಡೀರಿ ಹಾಗಾದ್ರೆ ಆಸ್ಪತ್ರೆಗೆ ಹೋಗೋಣ
ಅನ್ನೋ ಬುದ್ಧಿವಂತಿಕೆಯ ಬತ್ತಳಿಕೆಯಿಂದ ಆ ನಾಗರಾಜನಿಗೆ ಮೆಳ್ಳಿನ ಆಶಿಗೆಯನ್ನು ಆಶಿ ಅದರ ಅಡಿಯಲ್ಲಿ ದೇಶದ ಕಿಡಿಯಿಟ್ಟೆ. ಈಗ ಅವನ ಸಮಸ್ತ ಭಂಡಾರವನ್ನು ಅಪಹರಿಸಿ ಜಾಣತನದಿಂದ ಕೈಕೊಟ್ಟೆ. ಪ್ರಾಚೀನ ಶಿವನ ವಿಗ್ರಹವನ್ನು ಕತ್ತು ತರುವನೆಂದೇಳಿದ ನಾಟಕ ಎಲ್ಲೂ ಬರಲಿಲ್ಲ. ಬೇಕೆ ಬರೋದ್ರಲ್ಲಿ ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಅದಿರ್ಲಿ, ಕೈಯಲ್ಲಿ ಹೇಳ್ಕೊಂಡಿದ್ರಲ್ಲ ಏನದು? ವಿಶೇಷವಾದ ವಿಷಯವೇನಿಲ್ಲ ಮೋಹಿನಿ. ನಾಗರಾಜನ ಸರ್ವ ಸಂಪತ್ತಲ್ಲ ಈಗ ನನ್ನ ಸತ್ತಾಗಿ ಸರ್ವ ಸುಖ ಭೋಗಿಗಳನ್ನು ಅನುಭವಿಸಲು ನನ್ನ ಅಪ್ಪಣೆಗಾಗಿ ಕಾದು ಕುಳಿತಿದೆ. ಅದಿರಲಿ, ರತ್ನಗಳಿಂದ ಅಲಂಕೃತವಾದ ಆ ವಿಗ್ರಹವನ್ನು ಕದ್ದು ತಂದಿರೋ ತಾನೇ? ತಂದಿದ್ದೇನೆ, ಇದು ಈ ಬ್ಯಾಗ್ ಅಲ್ಲಿದೆ. ಹೌದು, ಅಹಂಕಾರಿ ನಾಗರಾಜ್ ಅವನಿಗೆ ನೀವು ಹೇಗೆ ಮೋಸ ಮಾಡಿದ್ರು? ಸಂಘವನ್ನು ಮಾಡಿದವಳಲ್ಲಿ ಅಂಗವನ್ನೇಕೆ ಮುಚ್ಚಿಡಲಿ? ನೋಡು ಲಾವಣ್ಯ, ಶ್ರೀಮಂತಿಕೆಯ ಅಹಂಕಾರದಲ್ಲಿ ರಂಜನೆಗಾಗಿ ಬಣ್ಣ ಬಣ್ಣದ ಎಣ್ಣೆಂಬ ಚಿಟ್ಟೆಗಳನ್ನು ಹಿಡಿಯಲು ಹೋಗುವ ಆ ನಾಗರಾಜನಿಗೆ ದುಟ್ಟಿದ ಬೆಲೆ, ದುಟ್ಟಿದ ದರ್ಭ. ನಾಗರಾಜನೆಂಬ ಎದರಾಗದಿರಲೆಂದು ಆ ರಘುವನ್ನು ಕೊಂದು ಆ ಚಂದ್ರನ ವೀರಗುರಿಯ ಕೋಪವನ್ನು ಸಂಚಿನ ಸೀಮೆ ಎಣ್ಣೆಯ ಆದಿಯನ್ನು ಮಾಡಿ ಆ ನಾಗರಾಜನನ್ನು ವಿನಾಶಕ್ಕೆ ಕಾರಣನಾಗಿ ಏಕೆ ಮತ್ತೆ ಈ ಶ್ರೀ ದೇವತೆಗಾಗಿ? ಪರವಾಗಿಲ್ವೇ, ಅಂತೂ ಬಹಳ ಚೆನ್ನಾಗಿ ನಿಮ್ಮ ಕಪಟ ಜಾಲದ ಬಲೆಯಲ್ಲಿ ಎಲ್ಲಾ ತಿಮಂಗಲಗಳನ್ನು ಹಾಕಿದಿರ. ಅಂದಾಗೆ ಆ ರಘುವನ್ನು ಕೊಂದವರು ಕೂಡ ನೀವೇ ತಾನೆ? ಲಾವಣ್ಯ, ನಾನು ಕಲಾಕಾರ. ಹೌದು, ಅವನನ್ನು ಕೊಂದದ್ದು ನಾನೇ. ನನ್ನ ಕೈಯೋರೆ ನಾನೇ ಅವನನ್ನು ಕೊಂದು ಆ ಜಾಲದಲ್ಲಿ ಅವ ನಾಗರಾಜನನ್ನು ಸಿಲುಕಿಸಿಬಿಟ್ಟೆ. ಲಾವಣ್ಯ, ಈ ಜಗವೆಂಬ ಸಾಗರವನ್ನು ದಾಟಬೇಕಾದರೆ ಮೋಸವೆಂಬ ಸೇತುವೆಯನ್ನು ನಿರ್ಮಿಸಲೇಬೇಕು. ಹಾ, ಅದು ಆಗಿರಲಿ, ಅದು ಮುಗಿದ ಕತೆ. ಮೊದಲು ಆ ವೇದನ್ನು ನನ್ನ ಕೈಯಲ್ಲಿ ಹಿಂಬಾಲಿಸ್ತೀನಿ. ನಾನು ಆ ಅಮೂಲ್ಯವಾದ ಸಂಪತ್ತಿನ ವಿಷಯದಲ್ಲಿ ಯಾರನ್ನು ನಂಬಲಾರೆ? ನಿಮ್ಮ ಜೊತೆಗಾರತಿಯಾದ ನನ್ನನ್ನು ಕೂಡ? ಜೊತೆಗಾರತೆ? ಎಲ್ಲಿ ನನ್ನ ಜೊತೆಗಾರತಿ? ಕೆಲಸ ಮುಗಿದ ಮೇಲೆ ಇನ್ನಂತ ವಲಸೆ ಹೆಣ್ಣಿನ ಜೊತೆ ಏಕೆ? ಇಂದಿನಿಂದ ನಿನ್ನ ದಾರಿಯೇ ಬೇರೆ, ನನ್ನ ದಾರಿಯೇ ಬೇರೆ. ಆ ದಾರಿ ರಹದಾರಿ. ನೀವಿರುವಾಗ ನಿಮ್ಮನ್ನ ಬಿಟ್ಟು ಬೇರೆ ದಾರಿ ನನಗೆಲ್ಲಿದೆ? ನಾನು ನಿಮ್ಮನ್ನ ಹಿಂಬಾಲಿಸುವವಳೆ. ನೀನು ನನ್ನನ್ನು ಹಿಂಬಾಲಿಸಿದರೂ ನನಗ್ಯಾವ ನಷ್ಟವೂ ಇಲ್ಲ. ನಿನ್ನನ್ನು ಯಾವುದಾದರೂ ಒಂದು ವಿದೇಶಕ್ಕೆ ಮಾರಿದರೆ ನನಗೆ ಕೈ ತುಂಬ ಹಣ. ಏನು ನನ್ನ ಜೊತೆಗೂಡಿ ನನ್ನ ಕಾರ್ಯದಲ್ಲಿ ಕೈ ಜೋಡಿಸಿದ್ದೀಯ ಎಂದು ನಿನ್ನನ್ನು ಬಿಡುಗಡೆ ಮಾಡುತ್ತೇನೆ. ನಿನ್ನ ಮನ ಬಂದಲ್ಲಿಗೆ ನೀವು ಹೊರಟು ಹೋಗಿ. ಮಿಸ್ಟರ್ ಚಾಣಕ್ಯ, ನನ್ನನ್ನ ನೀನ್ ಮಾರೋದ್ರ
ಬರಲಿ, ನಿನ್ನ ಪೊಲೀಸ್ ಕಸ್ಟಡಿಗೆ ನಾನು ಕಳಿಸ್ತೀನಿ. ಓಕೆನಾ? ಆ ಕಲೆಯಲ್ಲಿ ಆನೆಯ ಬಲವೇ. ಒಂದು ಹೆಣ್ಣಾದ ನನ್ನನ್ನು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸುವ ಶಕ್ತಿ ನಿನ್ನಲ್ಲಿದೆಯೇ? ತಪ್ಪು ಮಾಡಿ ಹೊರಟಿದ್ದೆ, ನನ್ನ ಸುಳಿವಿನ ಮುಖವಾಡವನ್ನೇ ಬಿಚ್ಚಿಟ್ಟು ಹೊರಟಿದ್ದೆ. ಆ ವಿಗ್ರಹವನ್ನು ತರಲಾರದ ನಿನ್ನನ್ನು ಜೀವಂತವಾಗಿ ಬಿಡುವುದೇ ಇಂದೇ ನಿನ್ನ ಕೊನೆಯ ದಿನ. ಎಂತ ದೊಡ್ಡ ಅನಾಹುತವಾಗಿದೆ ಅಮ್ಮ. ಆ ಪಾಪಿ ನಿನ್ನನ್ನು ಈ ಸ್ಥಿತಿಗೆ ತಂದು ಬಿಟ್ಟರಲ್ಲಮ್ಮ. ತಂಗಿ, ಇವತ್ತು ನಿನ್ನ ಅಮ್ಮ ಇದ್ದ ಸ್ಥಾನಕ್ಕೆ ಹೋಗ್ತಾ ಇದ್ದಾಳೆ, ನನ್ನ ಬೀಳ್ಕೊಡೋಣ. ಹೇಳಿ
ಮದಿ ಬಂದ್ರ ಹಂಗ ಹೋಗ್ಬಾಡ್ರಿ, ನಿಮ್ ನಮ್ ಮನ್ಯಾಗ ಊಟ ಮಾಡ್ಕೊಂಡು. ನಮಸ್ಕಾರ. ರೇಖಳನ್ನು ಜೋಪನ ಮಾಡುವನೆಂದು ವಚನ ಕೊಟ್ಟು ಪುಟ್ಟ ಮಕ್ಕಳ ರಕ್ಷಣೆ ಬರೆಯುವಂತೆ ನನ್ನ ಶಾಸಕಕ್ಕೆ ನನಗೆ ಮನವಿಯಾಗಿ ಬರುವುದು ಮಾಡಿ ಹೋಗಬೇಕೆಂದು ದಕ್ಷಿಣ ಯಜ್ಞದಲ್ಲಿ ಮತ್ತೆ ನಾನು ಆರೋಗ್ಯ ಹೊರಧುರಿಯನ್ನು ತಾಳಕ್ಕೆ ಹಿಮಗಿರಿಯಲ್ಲಿ ಉಗ್ರದ ಆಚರಿಸುತ್ತ ಕುಳಿತರು ಅಂದಾಗ ನರನಾದ ನಾನು ನನ್ನ ಧೈರ್ಯ ತೃಪ್ತಿಗಾಗಿ ಒಂದು ಮನ ಬಯಸಿದ ಎಂದಿನೊಂದಿಗೆ ತೃಪ್ತಿ ಪಡುವುದು ತಪ್ಪೆ. ನನ್ನ